ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ಆರಾಮದಿರಿ ಅನ್ಕೋತ ಇವತ್ತಿನ ಲಾಕ್ ಚಲೋ ಮಾಡತ್ತನ ಬರ್ರಿ. ನಾನು ಈಗ ಬೆಳಿಗ್ಗೆ 5 ಗಂಟೆ ಆಗೈತೆ ನೋಡ್ರಿ. ಈಗ ನಮ್ಮ ಬನ್ನಿ ಗಿಡ ಲಾಸ್ಟ್ ಪೂಜೆ ಇರಲ್ಲ, ಇವತ್ತು 9 ದಿನದ್ರಿ. ನಾಳೆ ನಾವು ಉಡಿ ತುಂಬ್ತೀರಿ, ಇವತ್ತೇನು ಉಡಿ ತುಂಬತ್ತಿಲ್ರಿ. ರೀ ಪೂಜೆ ಹೊಂಟನ್ರಿ, ಬರೀ ಹೋಗಿ ಬರೋಣ್ರಿ. ಇವತ್ತಿನ ದಿನ ಹೆಂಗೆ ಹೆಂಗೆ ಹೋಗ್ತೈತೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ ರೀ. ಸಬ್ಸ್ಕ್ರೈಬ್ ಮಾಡೋರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ನಿಮ್ಮ ಫ್ರೆಂಡ್ಸ್ ನಿಮ್ಮ ವಿಡಿಯೋ ಇಷ್ಟ ಆತಂದ್ರೆ ರೀ, ನಿಮ್ಮ ಫ್ರೆಂಡ್ಸ್ ರೀ ಫ್ಯಾಮ್ಲಿಗೆ ರೀ ವಿಡಿಯೋ ಶೇರ್ ಮಾಡಿರಿ. ಅವ್ರಿಗೂ ಇಷ್ಟ ಆತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾರೆ ರೀ. ಹಂಗಳ ಹುಡ್ಕೊಂಡು ನೋಡಿ ಫ್ರೆಂಡ್ಸ್, ಹಂಗಳ ಎಲ್ಲ ತೊಳ್ಕೊಂಡ್ರಿ. ಬೇರೆ ಹೂವು ರೆಡಿ ಆಗ್ಯಾನ ನೋಡಿ, ನಾನು ಹೊಂಟೇನ್ರಿ. ಇನ್ನು ಕತ್ಲೈತೆ ನೋಡಿರಿ. ಇದು ನೋಡ್ರಿ, ನಾವು ರಾತ್ರಿ 9 ದಿನದ ನೋಡ್ರಿ ಉಡಿ ತುಂಬುದ್ರಿ. ಬನ್ನಿ ಗಿಡಕ್ಕೆ ನೋಡ್ರಿ, ಭಾಳ ಸೀರೆ ಉಡಿಸಿರ್ರಿ, ಭಾಳ ಅಂದ್ರೆ ಭಾಳ ಸಾರಿ ಉಡಿಸಿರಿ. ಈ ಟ್ರೆಶ್ ಇತ್ತು ನೋಡ್ರಿ, ನಾವೆಡೆ ಜಲ್ದಿ ಹೋಗಿದ್ದು ಕಡೆ ರೀ. ಆ ಟ್ರೆಶ್ ಇತ್ತು, ಎಲ್ಲರೂ ಉಡಿ ತುಂಬುದ್ರಿ, ಪೂಜೆ ಮಾಡೋದ್ರಿ, ಮಾಡತ್ತಿದ್ರಿ ನೋಡ್ರಿ. ಇದ ನೋಡ್ರಿ ದೇವ್ರ ಇದ್ರಿ, ಬನ್ನಿ ಹಿಡಿದ್ರಿ ನೋಡ್ರಿ. ಸಾಡಿ ಎಟ್ಟು ಉಡಿಸಿ ದೇವ್ರಿಗೆ ಹೋಗ್ರಿ. ಈಗ ಬಂದು ನೋಡ್ರಿ, ಇನ್ನು ನಾಷ್ಟ ಮಾಡ್ಬೇಕು ನೋಡ್ರಿ. ನಾಷ್ಟ ಏನು ಮಾಡೋದು ಆಗ್ತೈತೆ ನೋಡ್ತೇನೆ ರೀ, ನಾಷ್ಟ ಮಾಡ್ತೇನೆ ರೀ. ಮೈಂಡ್ ಉಡಿ ತಿಂಬಿರಿ ನೋಡ್ರಿ ಫ್ರೆಂಡ್ಸ್, ಎಷ್ಟು ಉಡಿ ಎಷ್ಟು ಉಡಿ ತಿಂಬಿರಿ ನೋಡ್ರಿ. ಇವತ್ತು ರೀ ನಾಳೆ ನಾವು ತುಂಬ್ತೇವೆ ರೀ. ನೀನು ರಾತ್ರಿ ಮಾಡಿದ್ರೆ ಸ್ವಲ್ಪ ರೊಟ್ಟಿ ಭಾಳ ಉಳಿದಾವ ರೀ, ಬಾಜಿ ಅದು 5 ಕರೆ ತಿನ್ನಂಗಿಲ್ಲ ಅಂತಾರೆ ರೀ. ತಂಗಳು ತಿನ್ನಂಗಿಲ್ಲ ಅಂತಾರ ನಂತ ಲೈಕ್ ಸ್ವಲ್ಪ ಸರಿಕಿಂದ್ರೆ ಅದ ಉಪ್ಪಿಟ್ಟು ಮಾಡಿಬಿಡ್ತೇನೆ ನೋಡ್ರಿ. ಉಪ್ಪಿಟ್ಟು ಮಾಡಿರಿ, ವಡೆ ಮಾಡ್ಬೇಕ್ರಿ, ತಾಲಿಪಟ್ಟಿ ರೀ. ನೀನು ಕರ್ಜಿಕಾಯಿ ಮಾಡ್ಯವ್ರಿ, ತಾಲಿಪಟ್ಟಿ ಮಾಡಿ ದೇವ್ರಿಗೆ ನೈವೇದ್ಯ ಇಡ್ಬೇಕು ರೀ. ಈಗ ಮೊದಲು ಉಪ್ಪಿಟ್ಟು ಮಾಡ್ತೇನೆ ರೀ, ಮಾಡಿ ತಾಲಿಪಟ್ಟಿ ಮಾಡ್ತೇನೆ ನೋಡ್ರಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಮಾಡೋದ್ರಿ, ನಮ್ಮ ಕಡೆ ಭಾಳ ಮಾಡ್ತಾರೆ ನೋಡ್ರಿ. ತಾಲಿಪಟ್ಟಿ ರೀ, ನಾವು ತಾಲಿಪಟ್ಟಿ ಅಂತಾರು, ವಡೆ ಅಂತಾರೆ ನೋಡ್ರಿ. ಅದಕ್ಕೆ ರೀ ಒಂದು ಮಿಕ್ಸಿ ಮಾಡ್ಕೋಬೇಕು ನೋಡ್ರಿ. ಕೊತ್ತಂಬರಿ ರೀ, ಹಸಿ ಮೆಣಸಿನಕಾಯಿ ರೀ, ಸ್ವಲ್ಪ ರೀ ಕೊತ್ತಂಬರಿ ಕಾಳು ರೀ, ಸ್ವಲ್ಪ ಜೀರಿಗೆ ರೀ, ಇಷ್ಟ ನೋಡ್ರಿ. ಇದನ್ನ ಮಿಕ್ಸಿ ಮಾಡ್ಕೊಂಡನ್ ರೀ, ಕುಟ್ರೂ ಚಲೋ ರೀ, ಟೈಮ್ ಇಲ್ಲ ನಾನು ಮಿಕ್ಸಿ ಮಾಡ್ಕೊಂಡನ್ ರೀ. ಸ್ವಲ್ಪ ತರಿ ತರಿಯಾಗಿರ್ಬೇಕು ನೋಡ್ರಿ, ಭಾಳ ಅಂದ್ರೆ ಸ್ಮೂತ್ ಆಗಬಾರ್ದು ರೀ, ಸಣ್ಣ ಗ್ರ್ಯಾಂಡರ್ ಮಾಡಬಾರ್ದು ನೋಡ್ರಿ. ತರಿ ತರಿಯಾಗಿ ಮಾಡಿ ಇಟ್ಕೋಬೇಕು ರೀ. ನೆಕ್ಸ್ಟ್ ರೀ ಈ ಕಪ್ಲೆ ನೋಡ್ರಿ, ನಾನು ಎಲ್ಲ ಸರಿ ಪ್ರಮಾಣದಾಗ ತೊಗೋಬೇಕು ನೋಡ್ರಿ. 1 ಕಪ್ ಅಕ್ಕಿ ಹಿಟ್ಟು, 1 ಕಪ್ ಜೋಳದ ಹಿಟ್ಟು, 1 ಕಪ್ ಗೋಧಿ ಹಿಟ್ಟು, 1 ಕಪ್ ಗೊಂಜಾಳ ಹಿಟ್ಟು ಸಿಗ್ತೈತೆ ರೀ ನಮ್ಮ ಕಡೆ ರೀ. ಆ ಗೊಂಜಾಳ ಹಿಟ್ಟು, 1 ಕಪ್ ರೀ ಕಡ್ಲಿ ಹಿಟ್ಟು, ಈ 5 ನಮೂನಿ ಹಿಟ್ಟು ತೊಗೊಂಡ ನೋಡ್ರಿ. ನಾನು ಹಿಟ್ಟು ತೊಗೊಂಡನ್ ರೀ, ಸ್ವಲ್ಪ ಅರ್ಶಿನ ಪುಡಿ ರೀ, ಸ್ವಲ್ಪ ಸಾಲ್ಟ್ ರೀ, ಸ್ವಲ್ಪ ಎಣ್ಣೆ ಹಾಕಿ ರೀ, ಹಿಂಗೆ ಇದನ್ನ ಮಾಡಿ ಇಟ್ಕೊಂಡ ನೋಡ್ರಿ ಎಲ್ಲ ಕಡೆ ಹತ್ತುವಂಗೆ ರೀ. ಈಗ ನೆಕ್ಸ್ಟ್ ರೀ ಇದೇನು ಮಿಕ್ಸಿ ಮಾಡಿನ್ರಲ್ಲ, ಅದನ್ನು ಮಿಕ್ಸ್ ಮಾಡ್ಕೋತೇನೆ ನೋಡ್ರಿ. ಈಗ ನೋಡ್ರಿ ಇದ್ರಾಗ ಹಾಕ್ಯನ್ರಿ, ಹಿಂಗೆಲ್ಲ ಮೊದಲು ಮಾಡ್ಕೋಬೇಕು ರೀ. ನಂತರ ಎಷ್ಟು ಹತ್ತೈತೆ ನೋಡ್ರಿ, ನೀರು ಹಾಕಿ ನಾದ್ಕೋಬೇಕು ನೋಡ್ರಿ. ನಮ್ಮ ಕಡೆ ನಾಷ್ಟ ಹಾಕ್ರಿ, ಏನರ ಫಂಕ್ಷನ್ಗಳು ಇದ್ರು ಭಾಳ ಮಾಡ್ತಾರೆ ನೋಡ್ರಿ ತಾಲಿಪಟ್ಟಿ ರೀ. ಮೊದಲೆಲ್ಲ ತಾಲಿಪಟ್ಟಿ ಅಂತೀರಿ, ಈಗ ವಡೆ ಅಂತಾರ್ರಿ. ನೀವು ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ನಾವು ನೀನು ಕರ್ಜಿಕಾಯಿ ಮಾಡಿದ್ದು ರೀ, ಇವತ್ತು ತಾಲಿಪಟ್ಟಿ ಮಾಡತ್ತೀವಿ ರೀ. ದೇವ್ರು ನೋಡ್ರಿ ಜಾಗಾರ ನೀರಿ, ದೇವ್ರ ನೀವು ಅದಿಗೆ ಬೇಕ್ರಿ. ಇವತ್ತು ಬತ್ತಿ ಹೊಳಿ ಹಾಕೋದಂತಾರ್ರಿ ನಮ್ಮ ಕಡೆ. ಬತ್ತಿ ಹೊಳಿ ಹಾಕಿರಿ ದೇವ್ರಿಗೆ, ಈ ಕರ್ದದ ಇದನ್ನ ಕಟ್ತಾರ್ರಿ. ಇಲ್ಲಿ ನಮ್ಮಲ್ಲಿ ಕಟ್ಟಾಕ ಹಿಂಗೆ ಕರ್ಜಿಕಾಯಿ ರೀ, ಹಿಂಗೇನ ಪಳಾರ ಮಾಡಿರ್ತಾರಲ್ಲ ರೀ, ಕರ್ದಿದ್ರಿ ದೇವ್ರ ಕೋಣೆದಾಗ ರೀ, ಬಡ್ಗಿ ಕಟ್ಟಿರಿ ಕಟ್ತಾರ ರೀ ನಮ್ಮ ಕಡೆ. ನಾವೇನಿಲ್ಲರಿ, ನಾವೊಂದು ಪ್ಲೇಟ್ನಾಗ ಹಾಕಿ ನೀವು ಅದೇ ಹೊಡ್ತೀವಿ ನೋಡ್ರಿ. ಇಲ್ಲಿ ಇಲ್ಲಿ ಅನುಕೂಲ ಇಲ್ಲರಿ ಕಟ್ಟಾಕ. ಈಗ ನೋಡ್ರಿ ಹಿಂಗೆ ಮಿಕ್ಸ್ ಮಾಡ್ಕೊಬೇಕು ನೋಡ್ರಿ ನೋಡ್ರಿ, ತೋರಿಸಿರ್ಬೇಕು ನೋಡ್ರಿ. ಹಿಂಗೆ ತೋರಿಸಿರ್ಬೇಕು ರೀ, ಸ್ವಲ್ಪ ಹೊತ್ತು ಇಟ್ಟು ಬರ್ತೈತೆ ರೀ, ರೊಕ್ಕ ತೋರಿಸಿ ಇಟ್ಕೊಂಡು ಮಾಡ್ಬೋದ್ರಿ. ಇದೇನು ನೆನೆಸಬೇಕೋ ಅನ್ನೋದೇನಿಲ್ಲರಿ. ಈಗ ನೋಡ್ರಿ ನಂಗೆ ಟೈಮ್ ಇಲ್ಲರಿ, ನಾ ಮಾಡ್ತೇನೆ ನೋಡ್ರಿ. ಸದ್ಯ ಸ್ಟಾರ್ಟ್ ಮಾಡ್ತೇನೆ ರೀ ಮಾಡೋಕೆ.
ನೋಡ್ರಿ, ಒಂದು ಕಡಾಂಗಿಯಾಗಿ ಎಣ್ಣೆ ಕಾಯಾಕಿಟ್ಟನ್ರಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ ಚಪಾತಿ ರೀ, ಗತೆ ಹಿಂಗೆ ನೋಡ್ರಿ ಹಿಂಗೆ ಗುಳಿ ಮಾಡಿ ಇಟ್ಕೊಂಡ ನೋಡ್ರಿ, ದೊಡ್ಡದ್ರಿ ರೌಂಡ್. ಹಿಂಗೆ ಎಣ್ಣೆ ಹಾಕ್ಬೇಕು ನೋಡ್ರಿ. ಈ ಚಪಾತಿ ಹೋಳಿಗೆ ಇದ್ರ ಮೇಲೆ ಮಾಡ್ತೇನ್ರಿ ನಾನು. ಈಗ ನಾ ಈ ತಾಲಿಪಟ್ಟಿನ ಇದ್ರ ಮೇಲೆ ಮಾಡತ್ತೆ ನೋಡ್ರಿ. ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು ರೀ ನೋಡ್ರಿ. ಲಟ್ಟಿಸ್ ಬೇಕ್ರಿ, ಹಿಂಗೆ ಲಟ್ಟಿಸ್ ಇಟ್ಕೋಬೇಕು ನೋಡ್ರಿ. ಲಟ್ಟಿಸ್ ಇಟ್ಕೊಂಡ್ರಿ ಇದು ಅನ್ಸದ್ ಹಿಂಗೆ ಗ್ಲಾಸ್ ಬರ್ತಾವ್ರಲ್ಲೇ, ಈ ಗ್ಲಾಸ್ಲೇ ರೀ ಹಿಂಗೆ ನೋಡ್ರಿ. ಅಂದ್ರೆ ರೀ ಒಂದೇ ಸೈಜ ಸೇಮ್ ಬರ್ತಾವಂತ ರೀ, ಹಿಂಗೆ ಮಾಡೋದು ನೋಡ್ರಿ ನೋಡ್ರಿ. ಹಿಂಗೆ ಮಾಡೋದ್ರಿ, ಹಿಂಗೆ ಮಾಡಿ ಸೈಡದೆಲ್ಲ ಏನು ಇರ್ತೈತಿರಲ್ಲ ಅದು ಹಿಂಗೆ ತಗೋಬೇಕು ನೋಡ್ರಿ. ಅಂದರೆ ಎಲ್ಲ ಸೇಮ್ ಸೈಜ್ ಆಗ್ತಾವಂತ್ರಿ. ಕೈಲೇ ಇಷ್ಟಿಷ್ಟನ್ನ ಪುರಿಗತ್ತೆನು ಮಾಡ್ಬೋದ್ರಿ ಖರೆ. ಹಿಂಗೆ ಮಾಡಿರೋ ತಾಲಿಪೈಟಿ ಅಂತಾರೆ ನೋಡ್ರಿ. ಎಷ್ಟಾದ್ರೂ ರೀ ಒಮ್ಮೆ ಹೋಗಾದ ನೋಡ್ರಿ, ಎಣ್ಣೆ ಕಾದೈತೆ ನೋಡ್ರಿ. ಎಣ್ಣೆ ಭಾಳ ಜೋರು ಇಡಬಾರ್ದ್ರಿ, ಮೀಡಿಯಮ್ ಇಡಬೇಕು ನೋಡ್ರಿ. ನೋಡ್ರಿ ಹಿಂಗೆ ಒಮ್ಮೆ ಎಲ್ಲನೂ ಹಾಕಬಾರ್ದ್ರಿ ಎಣ್ಣೆ. ನಂದು ಕಡಾಯಿ ಸ್ವಲ್ಪ ಸಣ್ಣದೈತೆ ರೀ, ಒಮ್ಮೆ ಒಂದು ಹಾಕಕ್ಕಾಗತ್ತೆ ನೋಡ್ರಿ. ನೋಡ್ರಿ ಹಿಂಗೆ ಉಗ್ಬೇಕು ನೋಡ್ರಿ. ಹಿಂಗೆ ನೋಡ್ರಿ ನೋಡ್ರಿ, ಕಲರ್ ಎಷ್ಟು ಮಸ್ತ್ ಕಾಣತೈತಿ ನೋಡ್ರಿ. ನೋಡ್ರಿ ಮತ್ತು ಮೂರು ಹಾಕಿ ನೋಡ್ರಿ, ಭಾಳ ದಿಪ್ಪು ಆಗಬಾರ್ದು ರೀ, ಭಾಳ ತೆಳಗು ಆಗಬಾರ್ದು ನೋಡ್ರಿ. ಮೀಡಿಯಮನ ಮಾಡ್ಬೇಕು. ಇನ್ನೂ ಸೋಡಾ ಅದು ಏನು ಹಾಕಿಲ್ರಿ, ಅದನ್ನು ಜಾಸ್ತಿ ಯೂಸ್ ಮಾಡಬಾರ್ದ ನಾನು ದಿನ ಹಾಕಂಗಿಲ್ಲ ರೀ. ಭಾಳ ರೇರ್ ಕಡಿಮೆ ರೀ ಭಾಳ, ನಾ ತಿನ್ನೋ ಸೋಡಾ ರೀ ಇನ್ನೂ ಹಾಕೋದ್ರಿ. ಏನು ಹಾಕಿಲ್ ಕರೆ ನೋಡ್ರಿ ಹೆಂಗೆ ಉಬ್ಬಾತಾವ್ರಿ. ಈ ಕಲರ್ ಬರಬೇಕು ನೋಡ್ರಿ, ಹಿಂಗೆ ಬಂದರೆ ಭೇದಂಗ ನೋಡ್ರಿ, ಗೋಲ್ಡನ್ ಕಲರ್ ನೋಡ್ರಿ. ಮತ್ತೊಂದು ಮಾಡಿ ತೋರ್ಸಾತ ನೋಡ್ರಿ, ಹಿಂಗೆ ಲಟ್ಟಿಸ್ ಇಟ್ಕೋಬೇಕು ನೋಡ್ರಿ. ಇಟ್ಕೊಂಡಿದ್ದು ಸೇಮ್ ಪ್ರೊಸೀಜರ್ ರೀ. ನೋಡ್ರಿ ನಾಲ್ಕು ನಾಲ್ಕು ಹಾಕಿ ಕರಿಬೇಕು ನೋಡ್ರಿ, ಒಮ್ಮೆ ಭಾಳ ಹಾಕಿದ್ರೆ ಬೇಯಂಗಿಲ್ಲ ರೀ. ಜಗರಾಣಿ ಮಾಡೋದಂತಾರೆ ನೋಡ್ರಿ ದೇವ್ರಾರಿ, ಅದೇನು ಬತ್ತಿ ಹಾಕೋ ದಿನ ಪೂಜೆ ಮಾಡಿರ್ತೇವ್ರಿ, ನಂತರ ಗಟ್ಟ ಕೂತಂಗ್ರಿ ಐದು ದಿನ ಪೂಜೆ ಮಾಡಿರಂಗಿಲ್ರಿ. ಬರೀ ಊದ ಹಾಕೋದ್ರಿ, ದೀಪ ರೀ ಕರ್ಪೂರ ಬೆಳಗೋದ್ರಿ. ಈ ದೀಪ ಏನು ಹಾಕಿರ್ತೀವ್ರಲ್ಲ ಬತ್ತಿ ಹೋಗಲ್ದಂಗೆ ಐದು ದಿನ ನೋಡ್ಕೋಬೇಕು ನೋಡ್ರಿ. ಆತ್ರಿ ಇವತ್ತು ಜಾಗರಣೆ ಅಂದ್ರೆ ರೀ ಪೂಜೆ ಮಾಡಿರಿ, ಹೊಳ್ಳಿ ಪೂಜೆ ಮಾಡಿರಿ, ತಾಲಿ ಪಟ್ಟಿ ರೀ, ಕರ್ಜಿಕಾಯಿ ಇಟ್ಟಾರ ನೋಡ್ರಿ. ಸಾನು ಉಡಿ ತುಂಬಿಸ್ಕೊಳಕ್ ಹೊಂಟಾಳ ನೋಡ್ರಿ, ಅದಕ್ಕೆ ರೆಡಿ ಆಗ್ಯಾಳ ನೋಡ್ರಿ. ನಿಲ್ಲ ಅನ್ವೀರಿ ಉಡಿ ತುಂಬಿಸ್ಕೊಳಕ್ ಹೋಗ್ಯಾಳ ರೀ, ಉಡಿ ತುಂಬಿ ಕಳಿಸ್ಯಾರ ನೋಡ್ರಿ. ಏನೋ ಹಿಂಗೆ ದುರ್ಗೆ ಅವತಾರ ಮಾಡಿ ಕಳಿಸ್ಯಾರ ನೋಡ್ರಿ, ಎಷ್ಟು ಚಂದ ಉಡಿ ತುಂಬ್ಯಾರ ನೋಡ್ರಿ. ನೋಡ್ರಿ ಖಾಲಿ ಹಿಂಗೆ ಹಚ್ಚಾರ್ರಿ. ಹಾಂ ನೋಡ್ರಿ ನೋಡ್ರಿ, ಇಲ್ಲಿ ಒಬ್ಬರು ಉಡಿ ತುಂಬಾ ಹೇಳಿದಾರ ನಮ್ಮ ಮನೆ ಬಾಜು ಅಂಟಿ ರೀ, ಉಡಿ ತುಂಬಿಸ್ಕೊಳಕ ಹೊಂಟನ್ ನೋಡ್ರಿ. ಮಸ್ತ್ ಸಾಡಿ ಉಟ್ಕೊಂಡ್ರಿ, ಉಡಿ ತುಂಬಿಸ್ಕೊಳಕ್ ಹೊಂಟನ್ ನೋಡ್ರಿ. ಈಗ ನಾ ಉಡಿ ತುಂಬಿಸ್ಕೊಂಡು ಈಗ ಬಂದು ನೋಡ್ರಿ ನಾನು ನೋಡ್ರಿ ನಾನು ಇವತ್ತು ಟಮಾಟಿ ರೈಸ್ ಮಾಡ್ಯಾನ ನೋಡ್ರಿ, ಸಂಜೆ ಚಪಾತಿ ಮಾಡ್ಬೇಕಂತ ಹೇಳಿ
ಮತ್ತು ವಡೆ ರೀ, ತಾಲಿಪಟ್ಟಿ ರೀ, ಮತ್ತು ಚಟ್ನಿ ಮಾಡಿದ್ದೀನಿ ರೀ. ನೋಡ್ರಿ ಇದಷ್ಟು ರೈಸ್ ಮಾಡಿಬಿಟ್ಟಿನಿ ರೀ. ನೀವು ಒಮ್ಮೆ ಸಂಜೆ ಅಡುಗೆ ಬರ್ತೀನಿ ನೋಡ್ರಿ. ನೋಡ್ರಿ ಇದು ನೋಡ್ರಿ, ನಂದ ಸಣ್ಣದ ಸೇಮ್ ಸಾರಿ ಆಗಿತ್ತು.